ದುಡ್ಡಿನ ಕಾರ್. ಸ್ವಲ್ಪ ದಿನದ ಕೆಳಗ ಭರತ್ಪುರ್ ಎಂಬ ಗ್ರಾಮ ಇರ್ತಿತ್ತು. ಆ ಗ್ರಾಮದಲ್ಲಿ ಕರಣ್ ಎಂಬ ವ್ಯಕ್ತಿ ಇರ್ತಿದ್ನು. ತನ್ನತ್ರ ಒಂದು ಸಣ್ಣ ಕಾರ್ ಇರ್ತಿತ್ತು. ಅವನು ಆ ಕಾರ್ನ ಚಲಿಸ್ತಾ ತನ್ನ ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡ್ತಿದ್ನು. ಕರಣ್ ಒಳ್ಳೆಯವನಾಗಿ ಮಾನವತೆಯಿಂದ ಇರ್ತಿದ್ನು. ಆದ್ರೆ ಅವನು ಹಳೆ ಕಾರ್ ಹಳೆದಾಗಿ ಮತ್ತು ನಿಂತು ಹೋಗ್ತಾ ರಿಪೇರಿಗೆ ಬರ್ತಿತ್ತು. ಅರೆ, ಈ ಕಾರ್ ಅಂತೂ ಜಗ್ಗಿ ಹಳೆದಾಗಿದೆ, ನಾ ಇವಾಗ ಇದನ್ನ ರಿಪೇರ್ ಮಾಡ್ಲಿಕ್ಕಾಗಲ್ದು. ಒಂದು ಹೊಸ ಕಾರ್ ಖರೀದಿ ಮಾಡಷ್ಟು ಜಗ್ಗಿ ದುಡ್ಡು ಸಹ ನನ್ನ ಹತ್ರ ಇಲ್ಲ. ಒಂದು ದಿನ ಅವನು ತನ್ನ ಕಾರಿನಲ್ಲಿ ನಗರಕ್ಕೆ ಹೋಗ್ತಾ ಇರುವಾಗ ಗಾಯಲಾಗಿರುವ ಒಂದು ಆಕಳನ್ನ ನೋಡಿದ್ನು. ಅರೆ, ಈ ಆಕಳವಂತೂ ತೀವ್ರವಾದ ಗಾಯಗಳಿದ್ದಾವೆ, ನಾ ಖಂಡಿತವಾಗಿ ಈ ಆಕಳಕ್ಕ ಸಹಾಯ ಮಾಡಬೇಕು. ಈ ರೀತಿ ಯೋಚಿಸಿ ಆ ಆಕಳನ್ನ ಕಾರ್ನಲ್ಲಿ ಹಾಕೊಂಡು ನಗರದಲ್ಲಿ ಇರುವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದನು. ಡಾಕ್ಟರ್ ಆಕಳಕ್ಕ ಒಂದು ಇಂಜೆಕ್ಷನ್ ಕೊಟ್ಟು ಔಷಧ ಬರೆದನು. ಆಕಳ ಆರೋಗ್ಯದಿಂದ ಇತ್ತು. ಕೂಡಲೇ ಆ ಆಕಳ ಒಂದು ದೇವತನ ತರ ಬದಲಾಯಿತು. ಮಾನವ, ನಾ ಒಂದು ಶ್ರಾಪದಿಂದ ಆಕಳನಾಗಿದ್ದೀನಿ. ಒಂದು ಲಾರಿ ಆಕ್ಸಿಡೆಂಟ್ಲಿಂದ ತೀವ್ರ ಗಾಯಗಳಾಗಿದ್ದಾವೆ. ನಿನಗ ಮಾನವೀಯತ ಹೆಚ್ಚು, ಕೇಳು. ನಿನಗ ಏನು ಬೇಕೋ ನನ್ನ ಕೇಳು. ದೇವ್ರೇ, ನನ್ನ ಕಾರ್ ಜಗ್ಗಿ ಹಳೇದಾಗಿದೆ, ನೀವದನ್ನ ಸರಿ ಮಾಡಿ ಅಷ್ಟೇ ಸಾಕು. ಮಗು ಕರಣ್, ನಾ ನಿನಗೊಂದು ವರ ಕೊಡ್ತಾ ಇದ್ದೆ, ನೀ ಇನ್ನೂ ಹೆಚ್ಚಾಗಿ ಏನಾದರೂ ಕೇಳಬಹುದು. ಅಮ್ಮ, ನನಗಿನ್ನೇನು ಬೇಡ, ನೀ ನನ್ನ ಕಾರ್ನ ಸರಿ ಮಾಡಷ್ಟೇ. ಮಗ, ನಾ ನಿನ್ನ ಕಾರಿನ ಒಂದು ದುಡ್ಡಿನ ಕಾರಿನ ಥರ ಬದಲಾಯಿಸ್ತೀನಿ. ಮತ್ತು ಆ ಪ್ರತಿ ಹುಣ್ಣಿಮೆಗೆ ಈ ಕಾರ್ ಒಳಗಿಂದ ದುಡ್ಡಿನ ಬಂಡಲ್ ಬರ್ತವೆ, ಅದರಿಂದ ನೀವು ಸಂತೋಷವಾಗಿ ಇರಬಹುದು. ದೇವರು ಹೀಗಂದು ಕೂಡಲೇ ಆ ಕಾರ್ ದುಡ್ಡಿನ ಕಾರಿನ ಥರ ಬದಲಾಯಿಸ್ತು. ಇದೆಲ್ಲ ಮಾತು ಕರಣ್ ಬಂದು ತನ್ನ ಹೆಂಡತಿ ಹೇಳಿದರೆ ತನ್ನ ಹೆಂಡತಿ ಆ ಮಾತನ್ನು ನಂಬಲಿಲ್ಲ. ನೀವೇನು ಹೇಳ್ತಾ ಇದ್ದೀರಿ, ನಿಮ್ಮ ಈ ಮಾತು ನಿಜವಾದರೆ ಇದು ನಾಳಿಗೆ ನಿರೂಪಣೆ ಆಗಬಹುದು, ಏನಕ್ಕಂದರೆ ನಾಳಿಗೆ ಹುಣ್ಣಿಮೆ. ನಿಮ್ಮ ಮಾತು ನಿಜವಾದರೆ ಈ ದುಡ್ಡಿನ ಕಾರಿನ ಒಳಗಿಂದ ದುಡ್ಡಿನ ಬಂಡಲ್ ಬರಬೇಕು. ಆ ಹುಣ್ಣಿಮೆ ರಾತ್ರಿ ಕರಣ್ ಮತ್ತು ತನ್ನ ಹೆಂಡತಿ ಆ ಕಾರಿನ ಮುಂದೆ ಎದುರು ನೋಡ್ತಾ ಇದ್ರು. ಆಕಸ್ಮಿಕವಾಗಿ ಆಕಾಶದಿಂದ ಒಂದು ದೊಡ್ಡ ಬೆಳಕು ಬಂದು ಆ ಕಾರಿನ ಮೇಲೆ ಬಿತ್ತು. ಕೂಡಲೇ ಜಗ್ಗಿ ದುಡ್ಡಿನ ಬಂಡಲ್ ಬಂದು ಆ ಕಾರ್ ಒಳಗಿಂದ ಹೊರಗಡೆ ಬಿದ್ದುವು. ಇಬ್ಬರು ಜಗ್ಗಿ ಸಂತೋಷವಾದ್ರು. ರೀ, ಕೇಳ್ತಾ ಇದ್ದೀರಾ, ನಿಮ್ಮ ದೇವರು ಹೇಳಿದ್ದು ಮಾತು ನಿಜ. ನಾವು ಈ ದುಡ್ಡಿನಿಂದ ದೊಡ್ಡ ಭೂಮಿ ಮತ್ತು ಬಂಗ್ಲಾ ಖರೀದಿ ಮಾಡೋಣ, ಮತ್ತು ಸ್ವಲ್ಪ ದುಡ್ಡು ಗ್ರಾಮದಲ್ಲಿರುವ ಬಡವರಿಗೆ ಕೊಡೋಣ. ಈ ರೀತಿಯಾಗಿ ಕರಣ್ ಮತ್ತು ತನ್ನ ಹೆಂಡತಿ ಶ್ರೀಮಂತರಾದರು. ಪ್ರತಿ ತಿಂಗಳು ಬರೋ ದುಡ್ಡು ಗ್ರಾಮದಲ್ಲಿರುವ ಬಡವರಿಗೆ ಹಂಚಿದರು. ಆಟೋನಗರ್ ಗ್ರಾಮದಲ್ಲಿ ಕಾಮೇಶ್ ಒಂದು ಆಟೋ ಚಲಿಸುವ ವ್ಯಕ್ತಿ, ತನ್ನ ತಮ್ಮ ಭೀಮೇಶ್. ಕಾಮೇಶ್ ದಿನ ಆಟೋ ಚಲಿಸಿ ತನ್ನ ದಿನ ಕಳಿಸ್ತಿದ್ದನು. ಆದರೆ ಭೀಮೇಶ್ ಒಂದು ದೊಡ್ಡ ಆವಾರ. ಕಾಮೇಶ್ ಕಷ್ಟಪಟ್ಟು ಒಂದು ಒಂದು ದುಡ್ಡು ಜಮ್ ಮಾಡಿ ತನ್ನ ಸಲುವಾಗಿ ಒಂದು ಮನೆ ನಿರ್ಮಾಣ ಮಾಡಿಕೊಂಡನು. ಈ ಕಾಮೇಶ್ ದಿನ ಕಷ್ಟಪಡ್ತಿದ್ದಾನೆ, ಒಂದು ಮನೆ ಸಹ ಮಾಡ್ಕೊಂಡಿದ್ದಾನೆ, ನಾ ಏನಾದ್ರೂ ಒಂದು ಮಾಡಬೇಕು. ಆದ್ರೆ ಒಂದು ದಿನ ಆಕಸ್ಮಿಕವಾಗಿ ಜೋರಾಗಿ ಮಳೆ ಬಂತು. ಆ ಪ್ರವಾಹದಲ್ಲಿ ಪೂರ್ತಿ ಗ್ರಾಮ ಎಲ್ಲ ಮುಣಿ ಹೋಯ್ತು, ಮತ್ತು ಅದರಲ್ಲೇ ಕಾಮೇಶ್ ಮನೆ ಸಹ ಮುಣಿ ಹೋಯ್ತು. ಅವನು ನಿರಾಸೆಯಿಂದ ಒಂದು ಕಾಡಿನಲ್ಲಿ ಹೋದನು. ಅಲ್ಲಿ ಒಂದು ಸ್ಥಳದಲ್ಲಿ ಒಂದು ಕರಣ್ ಮರನ್ನ ಅವನು ನೋಡಿದ್ನು. ಅದು ಪೂರ್ತಿ ಸುಟ್ಟೋದಂಗೆ ಕರ್ರಗಾಗಿ ಕಾಣಿಸ್ತಿತ್ತು. ಅರೆ, ಈ ಮರ ಇಲ್ಲಿಂದ ಅನಿಸ್ತಾ ಇಲ್ಲ, ಪೂರ್ತಿ ಮರ ಎಲ್ಲ ಕರ್ರಗಿದೆ, ಎಲಿ ಮತ್ತು ಹಣ್ಣು ಸಹ ಕಪ್ಪಾಗಿದ್ದಾವೆ, ನಾ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೋಡ್ತೇನೆ. ಕೂಡಲೇ ಕಾಮೇಶ್ ಸ್ವಲ್ಪ ನೀರು ತಂದು ಹಾಕಿದ್ನು. ನಂತರ ಆ ಮರ ಮಾಯದಿಂದ ಹಚ್ಚಗ ಹಣ್ಣಿನಿಂದ ಕಾಣಿಸ್ತಿತ್ತು ಮತ್ತು ಬೆಳೀತಾ ಇತ್ತು. ಇದೆಲ್ಲ ನೋಡಿದ್ದು ಕಾಮೇಶ್ ಎಷ್ಟೋ ಆಶ್ಚರ್ಯವಾದನು. ಆವಾಗ ಮರ ಒಳಗಿಂದ ಒಂದು ಧ್ವನಿ ಕೇಳಿಸ್ತು. ನೀ ಅನ್ಕೊಂಡದ್ದು ಸರಿಯೇ ಕಾಮೇಶ್, ನಾ ಈ ಲೋಕದವನಲ್ಲ, ನಾ ಒಂದು ಶಾಪದಿಂದ ಮಂಗಳ ಗ್ರಹ ಮೇಲಿಂದ ಈ ಭೂಮಿ ಮೇಲ್ಕ ಬಂದಿದ್ದೀನಿ, ನನ್ಗ ನೀರ್ ಹಾಕಿ ನನ್ನ ಪ್ರಾಣ ಕೊಟ್ಟಿದಿ. ಧನ್ಯವಾದ, ನಿನ್ಗ ಪ್ರಾಣ ಬಂದಿದೆ,
ನಾ ಇಷ್ಟು ಒಳ್ಳೆ ಕೆಲಸ ಯಾವಗೂ ಮಾಡಿಲ್ಲ ಆದ್ರೆ ನನ್ನಿಂದ ನಿನ್ಗ ಪ್ರಾಣ ಬಂತು ಇದೇ ದೊಡ್ಡ ಮಾತು ನೀ ತುಂಬಾ ಒಳ್ಳೆವನಾಗಿ ಕಾಣಿಸ್ತಾ ಇದ್ದಿ ಕೇಳು ನಿನಗೆ ಏನು ಬೇಕು ನನ್ನತ್ರ ಜಕ್ಕಿ ಶಕ್ತಿಗಳು ಇದ್ದಾವೆ ನನ್ನತ್ರ ಒಂದು ದೊಡ್ಡ ಮನಿ ಮತ್ತು ಆಟೋ ಸಹ ಇತ್ತು ಒಂದು ಪ್ರವಾಹ ಕಾರಣದಿಂದ ನನ್ನ ಆಟೋ ಮತ್ತು ಮನಿ ಎರಡು ಮುಳಿ ಹೋಗಿದ್ದಾವೆ ಆದ್ರೆ ತಗೋ ನಾನು ನಿನಗೆ ಒಂದು ದೊಡ್ಡ ವಿಶಾಲವಾದ ನಾರಂಗಿ ಆಟೋ ಕೊಡ್ತೀನಿ ನೀ ಅದನ್ನ ಚಲಿಸಬಹುದು ಮತ್ತು ಆ ಆಟೋ ನಿನ್ನ ಪ್ರತಿ ಪ್ರಮಾದದಲ್ಲಿ ಕಾಪಾಡುತ್ತೆ ಈ ರೀತಿಯಾಗಿ ಕಾಮೇಶ್ ಆ ನಾರಂಗಿ ಆಟೋನ ಚಲಿಸುತ್ತಾ ಗ್ರಾಮಕ್ಕ ಹಿಂದಿರುಗಿ ಬಂದನು ಮತ್ತು ಅವನು ಆಟೋ ಚಲಿಸಿ ದುಡ್ಡು ಗಳಿಕೆ ಮಾಡಿದನು ಇದೆಲ್ಲ ನೋಡಿದ್ದು ಭೀಮೇಶ್ ಕಾಮೇಶ್ ಮಾಲ ಅಸೂಯಪಟ್ಟನು ಈ ನಾರಂಗಿ ಆಟೋ ಒಂದು ಅನೋಖವಾದ ಮಾಯಾ ಆಟೋ ಅಂತರ ಕಾಣಿಸ್ತಾ ಇದೆ ಯಾವುದೋ ಅಂತರ ನಾನು ಇದನ್ನ ರಾತ್ರಿ ಕಳ್ಳು ಮಾಡಬೇಕು ಈ ರೀತಿ ಯೋಚಿಸಿ ಭೀಮೇಶ್ ರಾತ್ರಿನಲ್ಲಿ ಕಾಮೇಶ್ ಮಲ್ಕೊಂಡಿದ್ದಾಗ ಮೆಲ್ಲುಕ್ಕಾಗಿ ಬಂದು ಆ ಆಟೋನ ಕಳ್ಳು ಮಾಡಬೇಕಂತ ಮುಟ್ಕೊಂಡನು ಆದರೆ ಕೂಡಲೇ ಆ ಆಟೋ ಮಾಯದಿಂದ ಅವನ್ನ ಎತ್ತಿ ಬಿಟ್ ಹಾಕಿತು ಭೀಮೇಶ್ ಸೀದಾ ಹೋಗಿ ಆ ಮರದ ಮುಂದೆ ಬಿದ್ದನು ಮತ್ತು ಆ ಮರ ಭೀಮೇಶ್ನ ಜಗ್ಗಿ ಹೊಡಿತಾ ಇತ್ತು ಮರದಿನ ಭೀಮೇಶ್ ಅತ್ಕೋತಾ ತನ್ನ ಅಣ್ಣ ಕಾಮೇಶ್ ಹತ್ರ ಬಂದು ಕ್ಷಮ ಬೇಡಿದನು ಆವಾಗಿಂದ ಭೀಮೇಶ್ ಮತ್ತು ಕಾಮೇಶ್ ಒಳ್ಳೆ ಅಣ್ಣ ತಮ್ಮಂದರಾಗಿ ಇರ್ತಿದ್ರು ಮತ್ತು ತಮ್ಮ ನಾರಂಗಿ ಆಟೋ ಚಲಿಸ್ತಾ ಜೀವನ ಗಡಿಸ್ತಿದ್ರು ಕೆಲವು ವರ್ಷದ ಕೆಳಗ ವಿಜಯನಗರ ಗ್ರಾಮದಲ್ಲಿ ಶ್ಯಾಮ್ ಎಂಬ ರೈತ ಇದ್ನು ಅವನು ಜಗ್ಗಿ ಕಷ್ಟ ಮಾಡ್ತಾ ಪ್ರಾಮಾಣಿಕತೆಯಿಂದ ಇರ್ತಿದ್ನು ತನ್ನ ಮಗ ಜಗನ್ ಅವನು ತಂದೆಗೆ ವ್ಯತಿರೇಕವಾಗಿ ಕೆಲಸ ಏನು ಮಾಡಲ್ದಂಗ ಸೋಮರಿಯಾಗಿ ಇದ್ನು ಜಗನ್ ಈ ಅಭ್ಯಾಸದಿಂದ ಶ್ಯಾಮ್ ವಿಚಾರವಾಗಿ ಇರ್ತಿದ್ನು ಅವನು ತನ್ನ ಮಗನಿಗೆ ಇದ್ರ ಬಗ್ಗೆ ಹೇಳ್ತಿದ್ನು ಜಗನ್ ಎಷ್ಟು ದಿನ ಹೀಗೆ ಸೋಮರಿಯಾಗಿ ಇರ್ತಿ ನೀ ಇವಾಗ ದೊಡ್ಡವನಾಗಿದ್ದೀರಿ ಏನಾದರೂ ಕೆಲಸ ಮಾಡು ನಿನ್ಗ ವ್ಯವಸಾಯ ಮಾಡ್ಬೇಕನ್ಸಲ್ದೋದ್ರೆ ನಮ್ ಟ್ರ್ಯಾಕ್ಟರ್ ತಗೊಂಡು ಏನಾದರೂ ಕೆಲಸ ಮಾಡು ಇಲ್ಲಪ್ಪ ನನ್ಗ ಕೆಲಸ ಮಾಡ್ಬೇಕಂದ್ರೆ ಇಷ್ಟ ಅನ್ಸಲ್ದು ಜಗನ್ ತಾಯಿ ಯಾವಾಗಲೂ ಅವನಿಗೆ ಸಪೋರ್ಟ್ ಮಾಡ್ತಿದ್ಲು ಅವರಿಬ್ಬರು ವ್ಯವಹಾರ ನೋಡಿದ್ದು ಶ್ಯಾಮಗೆ ವಿಚಾರವನಿಸ್ತಿತ್ತು ಆದರೆ ಒಂದು ಸಮಯದಲ್ಲಿ ಆ ಗ್ರಾಮದಲ್ಲಿ ಎಲ್ಲ ಟ್ರ್ಯಾಕ್ಟರ್ ಮಾಯವಾಗ್ತಿದ್ವು ಇದೆಲ್ಲ ಟ್ರ್ಯಾಕ್ಟರ್ ಕಳ್ಳರು ಮಾಡ್ತಿದ್ರು ಅವರು ರಾತ್ರಿ ಬಂದು ಸಿಕ್ಕು ಟ್ರ್ಯಾಕ್ಟರ್ ತೆಗೆದುಕೊಂಡು ರಾತ್ರಿಯಲ್ಲಿ ಓಡಿ ಹೋಗ್ತಿದ್ರು ಎಲ್ಲರೂ ಪರೇಶಾನಾಗಿದ್ರು ಪೊಲೀಸರು ಸಹ ಇದರಿಂದ ಪರೇಶಾನಾಗಿದ್ರು ಅವರಿಗೆ ಸಹ ಹೇಗೆ ಹೇಳ್ಕೋಬೇಕೋ ಅರಿಯಾಗಿಲ್ಲ ಇದೆಲ್ಲ ಮಾತು ಶ್ಯಾಮ್ ಜಗನಿಗೆ ಹೇಳಿದ್ನು ಜಗನ್ ನೀ ರಾತ್ರಿನಲ್ಲಿ ಹೊರಗೆ ಮಲ್ಕೋಬೇಕು ಯಾರು ನಮ್ಮ ಟ್ರ್ಯಾಕ್ಟರ್ ಕಳ್ಳು ಮಾಡಲ್ದಂಗ ನೀ ನೋಡ್ಕೋಬೇಕು ಏನಿದು ಅಪ್ಪ ನಮ್ಮ ಹಳೆ ಟ್ರ್ಯಾಕ್ಟರ್ ಒಯ್ಯೋರ್ಯಾರು ಹಾ ನೀವು ಹೇಳಿದ್ರೆ ನಾ ಹೊರಗೆ ಮಲ್ಕೋತೀನಿ ಸರಿ ಆಗ್ಲಿ ಜಗನ್ ಕಂಪೌಂಡ್ ಗೋಡಿ ಮೇಲೆ ಕೂತ್ಕೊಂಡು ರಾತ್ರಿ ಕಾವಲಿ ಮಾಡಿದ್ನು ಹಾಗೆ ನೋಡ್ತಾ ಇರುವಾಗ ಅವನ ತಲೆಯಲ್ಲಿ ಒಂದು ಉಪಾಯ ಹೊಳಿತು ಅವನು ಟ್ರ್ಯಾಕ್ಟರ್ ಸೀಟಿಗೆ ಜಗ್ಗಿ ಗ್ಲೂ ಹಚ್ಚಿದನು ಹಾ ಇವಾಗ ನೋಡ್ತೀನಿ ಹೇಗೆ ಹೋಯ್ತಾರೋ ಓಯ್ ಬೋಯ್ ಕನ್ಕೊಂಡವರು ಇಲ್ಲೇ ಸಿಗಿಬಿಡ್ತಾರೆ ನಾ ಆರಾಮಾಗಿ ಮಲ್ಕೋತೀನಿ ಹೀಗಂದು ಜಗನ್ ಆರಾಮಾಗಿ ಮಲ್ಕೊಂಡು ಜಗನ್ ಮಲ್ಕೊಂಡಿರುವುದನ್ನು ನೋಡಿ ಟ್ರ್ಯಾಕ್ಟರ್ ಕಳ್ಳ ಕಳ್ಳು ಮಾಡ್ಬೇಕಂತ ಬಂದಿದ್ನು ಟ್ರ್ಯಾಕ್ಟರ್ ಸೀಟ್ ಮೇಲೆ ಗ್ಲೂ ಇತ್ತು ಅವನು ಕೂತ್ಕೊಂಡಿರುವಾಗ ಅವನು ಅಲ್ಲೇ ಸಿಗಿಬಿದ್ನು ಮತ್ತು ಅವನ ಕೈ ಟ್ರ್ಯಾಕ್ಟರ್ ಸೀರಿಂಗ್ಗೆ ಹತ್ಕೊಂಡಿದ್ವು ಕಳ್ಳಗ ಬಿಡಿಸ್ಕೋಲಿಕ್ಕೆ ಆಗ್ಲಿಲ್ಲ ಆ ಪ್ರಯತ್ನದಲ್ಲಿ ಅವನ ಧ್ವನಿ ಕೇಳಿಸ್ತು ಆ ಧ್ವನಿ ಕೇಳಿದ್ದ ಶ್ಯಾಮಿಗೆ ಎಚ್ಚರಿಕಾಯಿತು ಶ್ಯಾಮ್ ಹೊರಕ್ಕೆ ಬಂದು ನೋಡಿದ್ರೆ ಕಳ್ಳ ಟ್ರ್ಯಾಕ್ಟರ್ ಮೇಲಿದ್ದನು ಮತ್ತು ಜಗನ್ ಆರಾಮಾಗಿ ಮಲ್ಕೊಂಡು ಕಳ್ಳ ಕಳ್ಳ ಹಿಡ್ಕೋರಿ ಕಳ್ಳ ತಂದಿನ ಮಾತು ಕೇಳಿದ್ದು ಶ್ಯಾಮ್ ಎದ್ದನು ಕಿರ್ಚಾಡ್ತಾ ಇದ್ದೀರೇಕೆ ನಾ ಮಲ್ಕೊಂಡಿದ್ದೀನಲ್ವಾ ಕಳ್ಳ ಟ್ರ್ಯಾಕ್ಟರ್ ಹೋಯ್ತಾ ಇದ್ರೆ ನೀ ಮಲ್ಕೋತೀಯ ಇಲ್ಲಿ ನೋಡು ಕಳ್ಳ ಇಲ್ಲಪ್ಪ ಅವನು ಹೋಗಲ್ಲ ನೋಡಿ ಅವನಿಗೆ ಹೇಳಲಿಕ್ಕೆ ಸಹ ಬರ್ತಾ ಇಲ್ಲ ಶ್ಯಾಮ್ ಅವನ ಹತ್ರ ಹೋಗಿ ನೋಡಿ ಆಶ್ಚರ್ಯವಾದನು ಗ್ರಾಮಸ್ಥರೆಲ್ಲ ಅಲ್ಲಿ ಜಮಾದ್ರು ಮತ್ತು ಕಳ್ಳನ್ನ ಪೊಲೀಸ್ ಸ್ಟೇಷನ್ನಲ್ಲಿ ಹಾಕಿದ್ರು ಮತ್ತು ಜಗನಿಗೆ ಬಹುಮಾನ ಕೊಡ್ಬೇಕನ್ಕೊಂಡ್ರು ಬಹುಮಾನ ಕೊಡಲು ಸ್ಟೇಜ್ ಮೇಲ್ಕ ಕರೆದಾಗ ಜಗನ್ ಅಂದನು
ಏನಪ್ಪ ಬಹುಮಾನ ತಂದ್ಕೋಬೇಕಂದ್ರೆ ಸ್ಟೇಜ್ ಮೇಲೆ ಹೋಗಬೇಕಾ ನೀವೇ ಹೋಗಿ ನನ್ನ ಬಹುಮಾನ ತೋರ್ಕೊಂಡು ಬನ್ನಿ ಜಗನ್ ಮಾತು ಕೇಳಿದ ಗ್ರಾಮಸ್ಥರು ಅವನ ಮುಖ ನೋಡಿ ನಕ್ಕರು